ಆಗಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ ಅದು ಕೂಡ ತನ್ನ ಗಂಡನಿಂದಲೇ ಗರ್ಭ ಧರಿಸಬೇಕು ಅನ್ನೋದು ಸಹಜ ಆದರೆ ಕೆಲವು ಬಾರಿ ವಿಧಿಯ ಆಟವನ್ನ ಯಾರು ಕೂಡ ತಿಳಿಯೋಕಾಗೋದಿಲ್ಲ ಗಂಡನಿಂದ ಗರ್ಭ ಧರಿಸೋದು ಲೋಕರೂಢಿ ಆದರೆ ಒಬ್ಬ ಸ್ತ್ರೀ ಒಂದು ಹಾವಿನಿಂದ ಗರ್ಭವತಿ ಆಗೋದನ್ನ ನೀವೆಲ್ಲಾದರೂ ಕೇಳಿದಿರಾ ನೋಡಿದಿರಾ ಅದು ಯಾವ ಪುರಾಣ ಕಥೆಗಳಲ್ಲಿ ಇಲ್ಲ ನಮ್ಮ ನಿಮ್ಮ ಸುತ್ತಮುತ್ತಲಿನಲ್ಲಿ ನಡೆದ ಒಂದು ನೈಜ ಘಟನೆ ಇದು ಏನಿದು ಆಶ್ಚರ್ಯ ಈ ಘಟನೆ ನಡೆದಿದ್ದಾದರೂ ಎಲ್ಲೇ ಈಗ ಏನಾಗಿದೆ ನೋಡೋಣ ಬನ್ನಿ ನೋಡುವ ಮುನ್ನ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಯೋ ಆಸಕ್ತಿ ನಿಮಗೂ ಕೂಡ ಇದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಹಲವು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದಲ್ಲೇ ನಡೆದ ಘಟನೆ ಇದು ಸುಮಾರು 200 ವರ್ಷಗಳ ಹಿಂದೆ ಅಪ್ಪಣ್ಣ ಎಂಬುವ ಒಬ್ಬ ರೈತನಿದ್ದ ಬಹಳ ಒಳ್ಳೆಯವನಾದರೂ ಕೂಡ ಆತನಿಗೆ ಇದ್ದ ಒಂದು ಕೆಟ್ಟ ಅಭ್ಯಾಸವೆಂದರೆ ವೇಶ್ಯರ ಹುಚ್ಚು ಹೀಗಾಗಿ ತಂದೆ ತಾಯಿ ಇವನನ್ನು ದಾರಿಗೆ ತರಲಿಕ್ಕೆ ಅಂತ ಈ ವಿಷಯವನ್ನ ಮುಚ್ಚಿಟ್ಟು ಒಂದು ಮದುವೆ ಮಾಡಿದರು ಆ ಹುಡುಗಿಯ ಹೆಸರು ಬಂದು ರಾಣಿ ಅಂತ ಅಪ್ಪಣ್ಣ ಮತ್ತು ರಾಣಿ ಸೆಪರೇಟ್ ಆಗಿ ಸಂಸಾರವನ್ನ ಶುರು ಮಾಡಿದರು ಅಪ್ಪಣ್ಣನಿಗೆ ವೇಶ್ಯರ ಹುಚ್ಚಿದ್ದರಿಂದ ರಾಣಿಯನ್ನ ಮುಟ್ಟದೆ ದಿನ ರಾತ್ರಿ ವೇಶ್ಯರ ಮನೆಗೆ ಹೋಗ್ತಿದ್ದ ಅದು ಕೂಡ ರಾಣಿಯನ್ನ ಮನೆಯಲ್ಲೇ ಬೀಗ ಹಾಕಿ ಕೂಡಿ ಹಾಕಿ ಹೋಗ್ತಿದ್ದ ಕೆಲವು ವರ್ಷಗಳ ನಂತರ ಹೀಗೆ ಒಂದು ದಿನ ತನ್ನ ಪಕ್ಕದ ಮನೆಯ ಮುದುಕಿ ರಾಣಿಯ ಕಿಟಕಿಯ ಬಳಿ ಬಂದಳು ಮತ್ತು ಒಂದು ಔಷಧಿಯ ಬಾಟಲಿಯನ್ನು ಕೊಟ್ಟಳು ಇದನ್ನು ನಿನ್ನ ಗಂಡನಿಗೆ ಹೇಗಾದರೂ ಮಾಡಿ ತಿನಿಸು ಇದರಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಕೂಡ ಹೇಳಿದ್ಲು ತೆಗೆದು ಹಾಲಿಗೆ ಹಾಕಿ ಕಾಯಿಸುತ್ತಿರುವಾಗ ಅಪ್ಪಣ್ಣ ಬಂದೇ ಬಿಟ್ಟ ಆಗ ಗಡಿಬಿಡಿಯಲ್ಲಿ ಹುಕ್ಕಿ ಹೋದ ಹಾಲನ್ನ ರಾಣಿ ಹಿತ್ತಲಿನಲ್ಲಿ ಚೆಲ್ಲಿಬಿಟ್ಟಳು ಅದು ಹಾವಿನ ಹುತ್ತದ ಕಡೆ ಹರಿದು ಹೋಯಿತು ಆ ವಾಸನೆ ಹೇಗಿತ್ತೆಂದರೆ ಮೈಯೆಲ್ಲ ರೋಮಾಂಚನವಾಗುವ ಹಾಗಿತ್ತು ಆಗ ಈ ಹಾವು ಈ ಹಾಲಿನ ಮಿಶ್ರಣವನ್ನ ಕುಡಿದು ರಾಣಿಯ ಮೇಲೆ ಮೋಹಗೊಂಡಿತು ಅದಕ್ಕೆ ಕಾಮ ಹೆಚ್ಚಾಯಿತು ಅಪ್ಪಣ್ಣ ಇಲ್ಲದ ಸಮಯವನ್ನ ನೋಡಿ ಅಪ್ಪಣ್ಣನ ವೇಷವನ್ನ ಧರಿಸಿ ರಾಣಿಯ ಜೊತೆ ಸರಸವನ್ನ ಆರಂಭಿಸಿತು ಆಗ ರಾಣಿಗೆ ಮೊದಲು ಸಂಶಯವೆನಿಸಿದರೂ ಕೂಡ ಅಪ್ಪಣ್ಣನ ಈ ಮಾರ್ಪಾಡಿಕೆ ನೋಡಿ ಸಂತೋಷಪಟ್ಟಳು ಮತ್ತು ಆ ರಾತ್ರಿ ಆತನೊಂದಿಗೆ ಒಂದಾದಳು ಮರುದಿನ ಅಪ್ಪಣ್ಣ ಬೀಗ ತೆಗೆದು ಒಳಬಂದಾಗ ರಾಣಿಯಲ್ಲಿ ಏನೋ ಒಂದು ನಾಚಿಕೆಯನ್ನ ಕಂಡನು ಆದರೂ ಆತ ಅದನ್ನು ತಲೆಹಚ್ಚಿಕೊಳ್ಳಲಿಲ್ಲ ಎಂದಿನಂತೆ ಹೊರಟೆ ಹೋದ ಹೀಗೆ ದಿನರಾತ್ರಿ ಅಪ್ಪಣ್ಣನ ವೇಷವನ್ನ ಧರಿಸಿ ನಾಗದೇವ ರಾಣಿಯ ಜೊತೆ ಇರುತ್ತಿದ್ದ ಒಂದು ದಿನ ಆಕೆ ಗರ್ಭವತಿಯಾದಳು ಆಗ ಅಪ್ಪಣ್ಣ ನಾನು ಮುಟ್ಟದೇನೆ ಈಕೆ ಹೇಗೆ ಗರ್ಭವತಿಯಾಗಲು ಸಾಧ್ಯ ನನಗೆ ನ್ಯಾಯ ಕೊಡಿಸಿ ಎಂದು ಊರಿನ ಮುಖ್ಯಸ್ಥರ ಮುಂದೆ ಪಂಚಾಯಿತಿ ಇಟ್ಟ ಆಗ ರಾಣಿ ನಾನು ಪರಿಶುದ್ಧಳು ನಾನು ಪತಿವ್ರತೆ ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ನನ್ನ ಗಂಡನೇ ಕಾರಣವೆಂದು ಖಡಾಖಂಡಿತವಾಗಿ ಹೇಳಿದಳು ಆಗ ಊರಿನ ಮುಖ್ಯಸ್ಥರು ರಾಣಿ ಹೇಳಿದ್ದು ನಿಜವಾದರೆ ಹುತ್ತದಲ್ಲಿನ ಹಾವನ್ನು ಹಿಡಿದು ಸತ್ಯ ಮಾಡಬೇಕೆಂದರು ಆಗ ರಾಣಿ ಹುತ್ತದಲ್ಲಿದ್ದ ಹಾವನ್ನು ಹಿಡಿದು ನಾನು ಈ ನಾಗಪ್ಪ ಮತ್ತು ನನ್ನ ಗಂಡನನ್ನ ಬಿಟ್ಟು ಬೇರೆ ಯಾರನ್ನು ಮುಟ್ಟಿಲ್ಲ ಎಂದು ಶಪಥ ಮಾಡಿದಳು ಅವಳು ಹೇಳಿದ್ದು ನಿಜವಾದ್ದರಿಂದ ಆ ಹಾವು ಆಕೆಗೆ ಏನೂ ಮಾಡಲಿಲ್ಲ ಮತ್ತು ಆಶೀರ್ವದಿಸಿ ಹೊರಟೆ ಹೋಯಿತು ಮತ್ತು ಅಪ್ಪಣ್ಣನನ್ನು ಸಹ ಈ ರೀತಿ ಮತ್ತೆ ಆಣೆ ಪ್ರಮಾಣವನ್ನು ಮಾಡಲು ಹೇಳಿದರು ಆಗ ಅಪ್ಪಣ್ಣ ನಾನು ಕುಡಿದ ಅಮಲಿನಲ್ಲಿ ಹೀಗೆ ಮಾಡಿರಬಹುದು ಈ ಗರ್ಭಕ್ಕೆ ನಾನೇ ಕಾರಣ ಎಂದು ಹೇಳಿ ರಾಣಿಯನ್ನು ಕರೆದುಕೊಂಡು ಮತ್ತೆ ಹೊಸ ಜೀವನವನ್ನ ಶುರು ಮಾಡಿದ ಅಷ್ಟರಲ್ಲಿ ರಾಣಿಗೆ ಒಂದು ಗಂಡು ಮಗು ಕೂಡ ಜನಿಸಿತು ಮತ್ತು ಅಪ್ಪಣ್ಣ ಸುಧಾರಿಸಿಕೊಂಡಿದ್ದ ಹೀಗೆ ಒಳ್ಳೆಯ ಜೀವನವನ್ನ ನಡೆಸಿದರು ಆ ದಂಪತಿಗಳು ಈ ಕಥೆಯನ್ನ ನಾಗಮಂಡಲ ಎಂಬುವ ಸಿನಿಮಾವನ್ನ ಕೂಡ ತೆಗೆದಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ನಾಗದೇವತೆಗಳನ್ನ ನಂಬ್ತೀರಾ ಹೌದು ಅನ್ನಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು